ಬಿಎಂಟಿಸಿ ಗೆ ನೂತನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನೇಮಕವಾಗಿದ್ದಾರೆ. ಬೆಂಗಳೂರಿನಲ್ಲಿ ನೂತನ ಬಸ್ ಲೈನ್ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ಪುನೀತ್ ಒಪ್ಪಿಕೊಂಡಿದ್ದಾರೆ. ಇದಕ್ಕಾಗಿ ಅವರು 1 ರೂಪಾಯಿ ಕೂಡ ತೆಗೆದುಕೊಂಡಿಲ್ಲ. ಜನರಲ್ಲಿ ಜಾಗೃತಿ ಮೂಡಿಸುವುದು ಕರ್ತವ್ಯ ಎಂದಿದ್ದಾರೆ. ಈ ಬಗ್ಗೆ ಬಿಎಂಟಿಸಿ ಅಧ್ಯಕ್ಷ ನಂದೀಶ್ ರೆಡ್ಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ರಾಜ್ಕುಮಾರ್ ಅವರ ಮನೆಗೆ ಹೋಗಿ ನಾವು ಭೇಟಿಯಾಗಿ ನಮ್ಮ ಬಿಎಂಟಿಸಿಯ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಜವಾಬ್ದಾರಿ ತಗೋಬೇಕು ಅಥವಾ ಬ್ರ್ಯಾಂಡ್ಗೆ ಪ್ರಮೋಷನ್ಗೆ ಸಹಕಾರ ಕೊಡಬೇಕು ಅಂದಾಗ ಭಾಳ ಆನಂದದ ಸಂತೋಷದ ಸುದ್ದಿ ಅಂದರೆ ಅವರು ಒಂದೇ ಮಾತಲ್ಲಿ ಒಪ್ಪಿಗೆ ಕೊಟ್ಟು ಬೆಂಗಳೂರು ನಗರದ ಟ್ರಾಫಿಕ್ ಮತ್ತು ಪೊಲ್ಯೂಷನ್ ವಿಚಾರದಲ್ಲಿ ಬಿಎಂಟಿಸಿ ಜೊತೆ ನಾನು ಇರ್ತೀನಿ, ಬಿಎಂಟಿಸಿನ ಸಾರ್ವಜನಿಕರು ನಾನು ಸಹ ಉಪಯೋಗಿಸ್ಲಿಕ್ಕೆ ಮುಂದಿನ ದಿನಗಳಲ್ಲಿ ನಾನು ಸಹ ಉಪಯೋಗಿಸ್ತೇನೆ. ಇದರಿಂದ ಬೇರೆ ಬೇರೆ ಹಲವಾರು ರೀತಿಗಳಲ್ಲಿ ಪೊಲ್ಯೂಷನ್ ಟ್ರಾಫಿಕ್ ಎಲ್ಲ ಕಡಿಮೆ ಮಾಡಲಿಕ್ಕೆ ಆಗತ್ತೆ ಅಂತ ಒಪ್ಪಿಕೊಂಡಿದ್ದಾರೆ.